ಜೆ ಡಿ ಎಸ್ ಸರ್ಕಾರ ಬಂದ್ರೇ ರೈತರಿಗೆ ಒಳ್ಳೆಯದು ಮತ್ತು ಹಲವಾರು ಬೇಡಿಕೆಗಳಿದೆ ಕುಮಾರಣ್ಣನದು ಅದು ಈಡೇರಿಸ್ತಾರೆ ಪ್ರೀತಿ ವಿಶ್ವಾಸ ಮಾತಾಡ್ತೀನಿ ನೋಡಿ ಅವನು ಸಿದ್ದರಾಮಣ್ಣ ಹತ್ರ ಹೋಗಿ ಮನೆಯಿಂದ ಹೊರಗೆ ಬಿಟ್ಕೊಳ್ಳೋದು ಹಂಗೆ ಊದ್ ಕಳಿಸ್ತಾರೆ ಆತೊಬ್ಬ ವ್ಯಕ್ತಿಗಳು ಬಟ್ ಇವ್ರಿಗೂ ಅಜಗಜ್ಜಿಗೂ ಅಜಗಜ ಅಂತರ ಇದೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲವೇ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡವರೆ ಆ ಅಪ್ಪನಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಇಡೀ ರಾಜ್ಯದ 6 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಬಯಸ್ತೀನಿ ಈ ಕಾರ್ಯಕ್ರಮ ಸಮಾವೇಶ ಮಾಡೋದು ಏನಂದ್ರೆ ಮುಂದಿನ ಜಾತ್ಯತೀತ ಜನತಾದಲ್ಲಿ ನಾವು ಏನಂತ ತೋರಿಸಬೇಕು ಈ ಕರ್ನಾಟಕ ಜಾತ್ಯತ ಜನತಾದ ಪ್ರದೇಶ ನಾವು ಮುಂದೆ ಮಾಡುವಂತ ಈ ಕಾರ್ಯಕ್ರಮ ಜನರಿಗೆ ನಾನಾ ರೀತಿ ಅನುಕೂಲ ಆಗಲಿ ಅಂತ ಕುಮಾರಣ್ಣ ಪಂಚರತ್ನ ಯೋಜನೆನೆ ಮಾಡವರೆ ಆ ಪಂಚರತ್ನ ಯೋಜನೆ ನ್ಯಾಷನಲ್ ಪಾರ್ಟಿದವರಿಗೂ ಯಾರು ಮಾಡಲೇ ಇಲ್ಲ ಹಾಗೆ ನಾವು ಒಂದು ಅಧಿಕಾರ ಬಂದಾಗ ನಾವು ಈ ಬಡವರಿಗಾಗಲಿ ಯಾರೇ ಆಗಲಿ ಅವ್ರಿಗಂತ ಮಾಡುವಂಥ ಕಾರ್ಯಕ್ರಮ ಸರ್ಕಾರಿ ಶಾಲೆ ಆಗ್ಬೋದು ಈ ಬಸ್ ವಸತಿ ಆಗ್ಬೋದು ಹಾಗಾಗಿ ನಾನಾ ರೀತಿ ಯೋಜನೆಯನ್ನು ಮಾಡವ್ರೆ ಹಾಗಾಗಿ ನಾವು ಯಾರ ಮನೆ ಕೈ ಚಾಚದೆ ನಾವು ಕುಮಾರಣ್ಣ ಸ್ವಚ್ಛತವಾಗಿ ಅವ್ರು ಗೆದ್ದು ಮುಂದಿನ ಅಧಿಕಾರ ಬರಬೇಕು ಅಧಿಕಾರ ನಾವು ಕೊಟ್ಟಾಗ ಒಂದು ಅವ್ರಿಗೊಂದು ಚಾನ್ಸ್ ಕೊಡಬೇಕು ಈ ಬಿ ಜೆ ಪಿಯವರು ಸುಳ್ಳು ಆಶ್ವಾಸನೆ ತುಂಬ ಕೊಡ್ತಾ ಇದ್ದಾರೆ ಅಲ್ಲಲ್ಲಿ ನಾವು ಅದನ್ನ ಮಾಡಬೇಕು 5000 ಬ್ಯಾಂಕು ಡಿಮಾನಿಟೈಸೇಷನ್ ಹಾಗಾದರೆ ಜನರಿಗೆ ಎಲ್ಲರಿಗೂ ಗೊತ್ತಾಗಿದೆ ಯಾಕೆಂದರೆ ಅವ್ರು ಏನು ಉದ್ದೇಶ ಅಂದರೆ ಈ ಒಂದು ಬಾವುಟ ತೋರಿಸ್ಕೊಂಡು ಈ ಬಿ ಜೆ ಪಿ ಆರ್ ಎಸ್ ಎಸ್ಸು ನಾವು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಅಧಿಕಾರ ಬರ್ತದ್ರೆ ಯಾಕಂದ್ರೆ ನಮ್ಮಲ್ಲೂ ಹಿಂದೂ ಸಮಾವೇಶ ಇದ್ದಾರೆ ನಾವು ಹಿಂದೂಗಳೇ ನಾವು ಇಲ್ಲಿ ಎಲ್ಲರೂ ಇದು ಇರುವಂತಾರೆ ಕೀಳು ಮೇಲು ಭಾವನೆ ಯಾವುದೇ ಥರ ಸೆಕ್ಯುಲರ್ ಪಾರ್ಟಿ ಜನತಾದಳನ ಪಾರ್ಟಿ ಸೆಕ್ಯುಲರ್ ಪಾರ್ಟಿ ಹಾಗಾಗಿ ನಾವು ಎಲ್ಲರೂ ಒಂದು ಕೈ ಜೋಡಿಸ್ಕೊಂಡು ಮುಂದಿನ ಕುಮಾರಣ್ಣ ಅಧಿಕಾರ ಬರಬೇಕು ಒಂದು ಅಧಿಕಾರ ಕೊಡಿ ಅವ್ರಿಗೆ ನ್ಯಾಷನಲ್ ಪಾರ್ಟಿಯವರು ಅಂತ ಅಷ್ಟೇ ಕಾಂಗ್ರೆಸ್ಸವರು ಅಷ್ಟೇ ಆ ಪಾರ್ಟಿಗೆ ಬಂದಾಗ ಜೈ ಅಂತಾರೆ ಯಾವುದೇ ಥರ ಇದ್ರಿಗೂ ಕೆಲಸ 60 ವರ್ಷ ದೇಶ ಆಳ್ದವರು ಒಂದು ನಾವು ಯಾವುದೇ ಮನೆ ಹೋಗದೆ ನಾವು ಕುಮಾರಣ್ಣಗೆ ಒಂದು ಅಧಿಕಾರ ಕೊಡಬೇಕು ಕುಮಾರಣ್ಣ ಅಧಿಕಾರ ಇದ್ದಾಗ ನಾನಾ ರೀತಿ ಕೆಲಸ ಮಾಡಿದ್ರು ಯಾಕಂದರೆ ಕುಮಾರಣ್ಣ ಕೆಲಸ ಮಾಡಬೇಕಾದ್ರೆ ಎಷ್ಟೋ ಎಮ್ ಎಲ್ ಎ ಕಾರ್ಪೊರೇಟ್ರು ಎಷ್ಟೋ ಎಮ್ ಎಲ್ ಎನ್ನ ಕೊಂಡ್ಕೊಂಬಿಟ್ರು 100 ಕೋಟಿ 50 ಕೋಟಿ ಅಂತ ಕೊಂಡ್ಕೊಂಡವ್ರೆ ಆ 100 ಕೋಟಿ 50 ಕೋಟಿ ಕೊಂಡ್ಕೊಂಡವ್ರ ಕೋವಿಡ್ ದಿವಸ ಒಂದು ಫ್ರೀ ಮಾಸ್ಕ್ ಕೊಡೋಕ್ಕೆ ನ್ಯಾಷನಲ್ ಪಾರ್ಟಿ ಬಿ ಜೆ ಪಿಯವ್ರ ಕೈಲಿ ಆಗಲೇ ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದೆ 100 ಕೋಟಿ ಕೊಟ್ಟರೆ ಬಂದ್ಬಿಡ್ತಾನೆ 50 ಕೋಟಿ ಬಂದು ಕೊಟ್ಟರೆ ಬಂದ್ಬಿಡ್ತಾನೆ ಅಂತ ಹೇಳೋರು ಒಂದು 5 ರೂಪಾಯಿ ಮಾಸ್ಕ್ ಕೊಡಿ ಸ್ವಾಮಿ ಮನೆ ಮನೆಗೆ ಒಂದು ಮಾಸ್ಕ್ ತಲ್ಸಿ 150 ರೂಪಾಯಿ ಫೈನ್ ಹಾಕ್ತಾರೆ ರೀ ಬಿ ಜೆ ಪಿಯವರು ಫೈನ್ 250 ರೂಪಾಯಿ ಫೈನ್ ಹಾಕ್ತಾ ಇದ್ದಾರೆ ನಮ್ಮದೇ ದುಡ್ಡು ಎಷ್ಟೇ ದುಡ್ಡು ಕೊಳಿತಾ ಇದೆ ಅಷ್ಟೆಲ್ಲ ಕೊಡೋರು ಒಂದು ಮಾಸ್ಕ್ ಕೊಡ್ಬೋದಾಗಿತ್ತಲ್ಲ ಈ ಬಸ್ ಸ್ಟ್ಯಾಂಡ್ ಹತ್ರ ಕೆಲವರು ಎಷ್ಟೋ ಜನ ಕಾರ್ಯಕ್ರಮ ಮಾಡಬೇಕು ಕೆಲಸನೇ ಇಲ್ಲ ನಿರುದ್ಯೋಗಿಗಳು ಕೋವಿಡ್ ಟೈಮಲ್ಲಿ ಸುಮ್ಮನೆ ಕುಂತವ್ರೆ ಈ ಟೈಮಲ್ಲಿ ಜಿ ಎಸ್ ಟಿ ಅದಂತಾರೆ ಇದಂತಾರೆ ಕೆಲಸ ಇಲ್ಲದವ್ರಿಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿಸಿ ಒಳ್ಳೆಯದಾಗುತ್ತೆ ಇದಲ್ಲದೆ ಸರ್ಕಾರ ನಡೆಸ್ತಾ ಇದ್ದಾರೆ ಸರ್ ಜೆ ಡಿ ಎಸ್ ಪಕ್ಷ ರೈತರ ಪಕ್ಷ ಜೆ ಡಿ ಎಸ್ ಪಕ್ಷ ರೈತರ ಪಕ್ಷ ನಾವು ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ವಿ ನಾರಾಯಣಸ್ವಾಮಿ ಅವ್ರ ನೇತೃತ್ವದಿಂದ ನಾವು ಇದನ್ನ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪೆಟ್ರೋಲ್ ಬೆಲೆ ಹೇಳಿ ಕಾಂಗ್ರೆಸ್ ಇದ್ದಾಗ 50 ರೂಪಾಯಿ 5 ಪೈಸೆ ಜಾಸ್ತಿ ಆಯ್ತು 2 ರೂಪಾಯಿ ಜಾಸ್ತಿ ಆಯಿತು ಗ್ಯಾಸು ಜಾಸ್ತಿ ಆಗಿದೆ ಸುಮಾರು ಜಾಸ್ತಿ ಆಗಿದೆ ಜನರಿಗೆ ಏನಂದರೆ ಈ ಮೀಡಿಯಾದವರು ಆಲ್ಮೋಸ್ಟ್ ಸ್ನೇಹಿತರು ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರಿಂದ ಸುಮಾರು ಇದು ಕಣ್ಣಿದ್ದಂಗೆ ಮೀಡಿಯಾ ಅಂದರೆ ಒಂದು ಕಣ್ಣಿದ್ದಂಗೆ ಪ್ರಪಂಚಿಗೆ ಆಡಬೇಕು ಕುಮಾರಣ್ಣ ಮಾಡೋ ಕೆಲಸ ಒಂದೊಂದು ಕೆಲಸ ಕುಮಾರಣ್ಣ ಹೇಳ್ಕೊಂಡಿಲ್ಲ ಅಷ್ಟೇ ಬಿ ಜೆ ಪಿಯವರು ಸುಮಾರು ಕೆಲಸ ಹೇಳ್ಕೊಂಡು ಏನು ಮಾಡಿದೆ ಸುಮ್ಮನೆ ಸುಮ್ಮನೆ ಕೆಲಸ ಹೇಳ್ತಾಯಿದ್ರೆ ಆ ಕೆಲಸ ಮಾಡಿದ್ವಿ ಈ ಕೆಲಸ ಮಾಡಿದ್ದಂತ ಏನು ಮಾಡೋರಿ ಎಲ್ಲ ಹೊಡೆದಾಡ್ಕೊಂಡು ಸಾಯ್ತಾಯಿದ್ವಿ ಅಷ್ಟೇ ನಮ್ಮಲ್ಲಿ ಹೊಡೆದಾಡ್ಕೊಂಡು ಸಾಯ್ತೀವಿ ನಾವು ಯೋಚನೆ ಮಾಡಬೇಕು ಮುಂದಿನ ಅಧಿಕಾರ ಬರಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ವೋಟ್ ಬಂದುಬಿಟ್ಟು ವ್ಯಾಲ್ಯೂಬಲ್ ಇರೋ ಪರ್ಸೆಂಟ್ ಒಬ್ಬ ಸಿಟಿಸನ್ ಅಂದರೆ ಅವ್ನು ಎಲ್ಲ ಥರ ಯೋಗ್ಯತೆ ಇದ್ದು ಎಲ್ಲ ವೋಟ್ ಹಾಕ್ತಾನೆ ಅಂದರೆ ಅವ್ನು ಎಲ್ಲ ಥರ ವಸತಿ ಮಾಡಿಕೊಡ್ಬೇಕು ಏನು ವಸತಿ ಇಲ್ಲ ಏನೂ ಇಲ್ಲ ವೋಟ್ ಹಾಕುವವ್ರಿಗೆ ಮಾತ್ರ ಒಂದು ಬೆಲೆ ಕೊಟ್ಟು ವೋಟ್ ಹಾಕಿದ್ಮೇಲೆ ಅವ್ರಿಗೆ ಒಂಥರ ತಳ್ಳೋದು ಒಳ್ಳೆ ಕೀಳಾಗಿ ನೋಡೋದಂದರೆ ಅದು ನಮ್ಮ ಬಿ ಜೆ ಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸ ಒಂದು ಟೈಮ್ ಒಂದು ಕುಮಾರಣ್ಣಗೆ ಒಂದು ಚಾನ್ಸ್ ಕೊಡಿ ಒಂದು ಅಧಿಕಾರ ಕೊಡಿ ಕೊಟ್ಟಾದ್ಮೇಲೆ ಕುಮಾರಣ್ಣ ಬಗ್ಗೆ ಯೋಚನೆ ಮಾಡಿ ಅವ್ರು ಯಾವ ಥರ ನಮ್ಮ ಇದು ಕರ್ನಾಟಕ ನಾಡಿಗೆ ದೊರೆ ಅಂತ ಕುಮಾರಣ್ಣ ಹೇಳ್ತಾರೆ ಈ ಕರ್ನಾಟಕ ನಾಡಿಗೆ ದೊರೆಗೆ ಒಂದು ಚಾನ್ಸ್ ಕೊಡಿ ಯಾಕಂದರೆ ಅವರು ತುಂಬ ಹೃದಯದಿಂದ ಬಂದವರು ಹಾಗಾಗಿ ಕಾಲ ಬಂದವರು ಸಿ ಎಂ ಸ್ಥಾನ ಮೊದಲನೇ ಸ್ಥಾನ ಕರ್ನಾಟಕ ಅಂತ ಇಡೀ ವರ್ಲ್ಡ್ಗೆ ಕುಮಾರಣ್ಣ ನಂಬರ್ 2 ಅಂತ ಹೇಳ್ತಾ ಇದ್ದಾರೆ ನಂಬರ್ 2 ಅಂದರೆ ಅವ್ರು ಮಾಡಿರೋ ಕೆಲಸ ಯೋಜನೆ ಕೆಲಸ ಅಭಿವೃದ್ಧಿ ಸುಮಾರಿದೆ ಅಭಿವೃದ್ಧಿ ಕೆಲಸ ಒಂದಲ್ಲ ಎರಡಲ್ಲ ಕುಮಾರಣ್ಣ ಇದುವರೆಗೂ ಯಾರು ಈ ಕೆಲಸ ಮಾಡಿದ್ದು ಹೇಳ್ಕೊಂಡಿಲ್ಲ ಜನರ ಮುಂದೆ ಪ್ರಚಾರ ಮಾಡ್ಕೊಂಡಿಲ್ಲ ರೀ ಕಾರ್ಯಕರ್ತರು ಕುಮಾರಣ್ಣ ಜೊತೆ ಇಷ್ಟು ಜನ ಇದ್ದಾರೆ ಅಂದರೆ ಇವತ್ತು ಎಮ್ ಎಲ್ ಎಗಳೆಲ್ಲ ಕೊಂಡ್ಕೊತಾರೆ 8 ಜನ ಎಮ್ ಎಲ್ ಎ ಆದರೂ ಕುಮಾರಣ್ಣ ಎದುರೋದಿಲ್ಲ ಯಾಕೆ ಹೇಳಿ ಕಾರ್ಯಕರ್ತರು ಇದ್ದಾರೆ ಅಂತ